ಅಮ್ಮ ಎನ್ನುವ ಒಬ್ಬ ಹೆಸರಾಂತ ಮಹಿಳೆಯೊಬ್ಬಳು ದೋಸೆಯನ್ನು ಮಾರುತ್ತಿದ್ದಳು. ಅವಳ ಅಂಗಡಿಯು ಊರಿನ ಮಧ್ಯಭಾಗದಲ್ಲಿತ್ತು. ಸೂರ್ಯನ ಮೊದಲನೇ ಕಿರಣ ಬೀಳುತ್ತಿದ್ದಂತೆಯೇ ಅಮ್ಮ ತನ್ನ ಅಂಗಡಿಯನ್ನು ತೆರೆಯುತ್ತಿದ್ದಳು. ಯಾವಾಗ ನೋಡಿದರೂ ಅಲ್ಲಿ ಜನರ ಬೀಡು ತುಂಬಿ ಹೋಗಿರುತ್ತಿತ್ತು. ಅಮ್ಮ, ನಿಮ್ಮ ದೋಸೆಗಂತೂ ಹೆಸರೇ ಇಡಂಗಿಲ್ಲ ಬಿಡಿ ಅಮ್ಮ. ನೀವು ಇಷ್ಟು ರುಚಿಯಾದ ದೋಸೆನ ಹೇಗ್ ಮಾಡ್ತಿರೋ ಏನೋ? ಅವಳು ಗ್ರಾಹಕರಿಂದ ತನ್ನ ದೋಸೆಯ ಸ್ವಾದದ ಮಾತುಗಳನ್ನು ಕೇಳಿ ಯಾವಾಗಲೂ ಸಂತೋಷದಿಂದ ಇರುತ್ತಿದ್ದಳು. ಅಮ್ಮಾಳ ಗ್ರಾಹಕರು ಬೆಳ್ಳಂಬೆಳಿಗ್ಗೆ ತಮ್ಮ ತಿಂಡಿ ತಿನ್ನಲು ಅಲ್ಲಿಗೆ ಬರುತ್ತಿದ್ದರು. ಅಮ್ಮ, ನಮ್ಗೊಂದು ಸ್ಪೆಷಲ್ ಮೈಸೂರು ಮಸಾಲಾ ದೋಸೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಈಗ್ಲೇ ಕೊಡ್ತೀನಿ. ಅಮ್ಮ ತನ್ನ ಗ್ರಾಹಕರಿಗೆ ಕೂರಿಸಿ ತಿನ್ನಿಸುತ್ತಿದ್ದಳು ಮತ್ತು ಅವರ ಜೊತೆ ಮಾತನ್ನು ಆಡುತ್ತಿದ್ದಳು. ಸಮಯವು ಉರುಳಿತು. ಸಮಯದ ಜೊತೆಗೆ ಅಮ್ಮಾಳ ಅಂಗಡಿಯು ದೊಡ್ಡದಾಯಿತು. ಅಮ್ಮ ತನ್ನ ಸಹಾಯಕ್ಕೋಸ್ಕರ ಇಬ್ಬರು ಮಹಿಳೆಯರನ್ನು ಕೆಲಸಕ್ಕಿಟ್ಟುಕೊಂಡಿದ್ದಳು. ಈಗ ಅಮ್ಮ ಸೀಟಿನಲ್ಲಿ ಕುಳಿತುಕೊಂಡು ಹಣದ ವಹಿವಾಟುಗಳನ್ನು ನೋಡಿಕೊಳ್ಳುತ್ತಿದ್ದಳು. ಅಮ್ಮಾಳ ಸಹಾಯಕ್ಕೆ ಒಬ್ಬಳು ವೀಣಾ ಎಂಬುವವಳು ಇದ್ದಳು. ವೀಣಾಳ ಕಣ್ಣು ಯಾವಾಗಲೂ ಅಮ್ಮನ ಹಣದ ಮೇಲೆಯೇ ಇರುತ್ತಿತ್ತು. ಇಲ್ಲಿ ನಾವಿಬ್ರೆ ಕೆಲಸ ಮಾಡ್ತೀವಿ ಇಡೀ ದಿನ. ಅಮ್ಮ ನೋಡಿದ್ರೆ ಯಾವ ನೋಡಿದ್ರು ದುಡ್ಡು ಅನಿಸ್ತಾ ಕೂತ್ಕೊಂಡ್ಬಿಟ್ಟಿರ್ತಾರೆ. ನಮ್ಗೇನ್ ಸಿಗುತ್ತೆ? ನಮಗೆ ನಮ್ಮ ಸಂಬಳ ಸಿಗುತ್ತೆ ಅಲ್ವಾ? ಆ ಚಿಲ್ಡ್ರೇನ ಸಂಬಳ ಅಂತ ಹೇಳ್ತೀಯಾ? ಅಮ್ಮ ನೋಡು, ಅವ್ರ ಕೈಯಲ್ಲಿ ಎಷ್ಟು ದುಡ್ಡಿದೆ ಅಂತ. ಅದು ಅವ್ರ ದುಡ್ಡು. ಅವರು ಎಷ್ಟು ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಈಗ ಇಷ್ಟು ದೊಡ್ಡ ಅಂಗಡಿಯ ಒಡತಿಯಾಗಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ನಾವು ನಮ್ದೇ ಆದ ಅಂಗಡಿನ ಹಾಕಿ ನಾವಲ್ಲಿ ಕಷ್ಟಪಡೋಣ ಅಂತ. ಬೇಡಪ್ಪ ಬೇಡ, ನನಗೆ ಇಷ್ಟು ಸಂಬಳನೇ ಸಾಕು, ನಾನಿಲ್ಲಿ ಆರಾಮಾಗಿದ್ದೀನಿ. ವೀಣಾ ತುಂಬಾ ಅರ್ಥೈಸಲು ಪ್ರಯತ್ನಿಸಿದಳು, ಆದರೆ ಲಕ್ಷ್ಮಿ ಅವಳ ಮಾತುಗಳಿಗೆ ಕಿವಿಗಳನ್ನು ಕೊಡುತ್ತಿರಲಿಲ್ಲ. ವೀಣಾ ಬಹುದಿನಗಳಿಂದ ಅವಳ ಅಂಗಡಿ ಹಾಕಲು ಯೋಚಿಸುತ್ತಿದ್ದಳು. ಆದರೆ ಒಂದು ದಿನ ವೀಣಾ ತನ್ನ ದೋಸೆಯ ಅಂಗಡಿಯನ್ನು ತೆರೆದೇ ಬಿಟ್ಟಳು. ಅಮ್ಮಾಳ ದೋಸೆ 10 ರೂಪಾಯಿಗಳು ಇದ್ದರೆ ವೀಣಾಳ ದೋಸೆ 8 ರೂಪಾಯಿಗಳಾಗಿದ್ದವು. ಮೆಲ್ಲ ಮೆಲ್ಲ ಎಲ್ಲಾ ಗ್ರಾಹಕರು ವೀಣಾಳ ಅಂಗಡಿಯ ಕಡೆಗೆ ಹೋಗತೊಡಗಿದರು. ಇದನ್ನು ಕಂಡು ವೀಣಾ ತುಂಬಾ ಸಂತಸಗೊಂಡಳು. ಆದರೆ ಬೇಗ ಅವಳಿಗೆ ಗರ್ವ ಬಂದಿತು. ಅಮ್ಮ ತುಂಬಾ ನಿರ್ಮಲವಾಗಿದ್ದರು. ಅವರು ತಮ್ಮ ಗ್ರಾಹಕರೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತಿದ್ದರು. ಆದರೆ ವೀಣಾ ಅವಳ ಗರ್ವ ಇನ್ನಷ್ಟು ಜಾಸ್ತಿಯಾಗಿತ್ತು. ಅಕ್ಕ, ಒಂದು ಮಸಾಲಾ ದೋಸೆ ಕೊಡಿ. ಹಾ ಹಾ, ಕೊಡ್ತಾ ಇದ್ದೀನಿ, 10 ನಿಮಿಷ ಕಾಯ್ಬೇಕಾಗುತ್ತೆ ನೀವು. ಆಯ್ತು ಅಕ್ಕ. ಅವಳು ಸಾಮಾನ್ಯವಾಗಿ ಅವಳ ಗ್ರಾಹಕರನ್ನು ತುಂಬಾ ಕಾಯಿಸುತ್ತಿದ್ದಳು. ತಗೋ ನಿನ್ ಮಸಾಲ ದೋಸೆ. ಅಕ್ಕ, ನನಗ ಹಸಿರು ಚಟ್ನಿ ಹಾಕ್ತೀರಾ? ಹಾಕಿದ್ದೀನಲ್ಲ, ಇನ್ನೆಷ್ಟು ಕೇಳ್ತೀಯಾ, ಇನ್ನೆಷ್ಟು ಹಾಕ್ಲಿ. ವೀಣಾ ತನ್ನ ಗ್ರಾಹಕರೊಂದಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳವಾಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ವೀಣಾಳ ಗರ್ವವು ಎಷ್ಟು ಬೆಳೆದಿತ್ತೆಂದರೆ ಅವಳು ಯೋಚಿಸಿದಳು, ಅವಳು ಏನೇ ಮಾಡಿದರೂ ಗ್ರಾಹಕರು ಹಾಗೆಯೇ ಉಳಿತಾರೆಂದು. ನನ್ನ ಹತ್ರ ಬೆಲೆ ಕಡಿಮೆ ಅಂತ ಎಲ್ಲ ಜನನು ನನ್ನ ಅಂಗಡಿಗೇನೆ ಬರ್ತಾರೆ. ದಿನ ಬೆಳಿಗ್ಗೆ 6 ಗಂಟೆಗೇನೆ ಅಂಗಡಿನ ತೆಗೆದು ನನಗೆ ಸುಸ್ತಾಗ್ಬಿಟ್ಟಿದೆ. ಒಂದ್ ಕೆಲ್ಸ ಮಾಡ್ತೀನಿ, ನಾಳೆಯಿಂದ ನಾನು 7:30 ಅಂಗಡಿನ ತೆಗಿತೀನಿ. ಜನ ಬೇಕಾದ್ರೆ ನನಗೋಸ್ಕರ ಕಾಯ್ತಾ ನಿಂತಿರ್ಲಿ, ನನ್ಗೇನು, ನನ್ಗಂತೂ ಆರಾಮಾಗಿ ನಿದ್ದೆ ಆಗುತ್ತೆ. ಪ್ರತಿದಿನದ ತರಹ ಬೆಳಿಗ್ಗೆ ಅಮ್ಮಾಳ ಅಂಗಡಿಯು ತೆರೆದಿತ್ತು, ಆದರೆ ವೀಣಾಳ ಅಂಗಡಿ ಮುಚ್ಚಿತ್ತು. ಇದನ್ನು ಕಂಡ ಎಲ್ಲಾ ಗ್ರಾಹಕರು ಅಮ್ಮಾಳ ಅಂಗಡಿಗೆ ತೆರಳಿದರು. ಗ್ರಾಹಕರ ಹಿಂಡನ್ನು ಕಂಡು ಅಮ್ಮನು ಬುದ್ಧಿ ಉಪಯೋಗಿಸಿದರು ಮತ್ತು ಅವರ ದೋಸೆಯ ಬೆಲೆಯು 8 ರೂಗಳನ್ನಾಗಿ ಮಾಡಿದರು. 7:30 ವೀಣಾ ತನ್ನ ಅಂಗಡಿ ಬಾಗಿಲನ್ನು ತೆರೆದಳು. ಯಾವಾಗ ಗ್ರಾಹಕರು ಅಲ್ಲಿಗೆ ಬಂದು 2 ಅಂಗಡಿಗಳಲ್ಲಿ 8 ರೂಪಾಯಿಗಳನ್ನು ನೋಡಿದರೋ, ಅಬ್ಬಾ, ಅಮ್ಮ ದೋಸೆ ರೇಟ್ ಕಮ್ಮಿ ಮಾಡ್ಬಿಟ್ಲು. ತುಂಬಾ ದಿನ ಆಯ್ತು ಕಣಪ್ಪ ಅಮ್ಮನ ಕೈಲೇ ದೋಸೆ ತಿಂದು. ಹೀಗೆ ಪೂರ ದಿನ ಎಲ್ಲಾ ಗ್ರಾಹಕರು ಅಮ್ಮಾಳ ಅಂಗಡಿಯಲ್ಲೇ ಇದ್ದರು. ಆದರೆ ವೀಣಾಳ ಅಂಗಡಿಯಲ್ಲಿ ಒಬ್ಬ ಅಥವಾ 2 ಗ್ರಾಹಕರು ಇದ್ದರು. ವೀಣಾ ಒಳಗೊಳಗೆ ಹೊಟ್ಟೆ ಕಿಚ್ಚು ಪಟ್ಟಳು. ಇದೇ ಕಾರಣಕ್ಕಾಗಿ ಅವಳು ಎಲ್ಲರ ಮೇಲೆ ಕೂಗಾಡುತ್ತಿದ್ದಳು. ಬೇಕಾಗಿಲ್ಲ ನಿನ್ನ ದೋಸೆ, ನೀನೇ ತಿನ್ಕೋ. ಎಲ್ಲಾ ಗ್ರಾಹಕರು ಅಮ್ಮಾಳ ಅಂಗಡಿಗೆ ಹೊರಟರು. ಇವತ್ತು ಅಮ್ಮ ತುಂಬಾ ಖುಷಿ ಪಟ್ಟಳು, ಯಾಕೆಂದರೆ ಮೊದಲಿನಂತೆಯೇ ಅಮ್ಮಾಳ ವ್ಯಾಪಾರ ಹೆಚ್ಚಾಯಿತು. ಆದರೆ ವೀಣಾ ಹೊಟ್ಟೆ ಕಿಚ್ಚಿನಿಂದ ಅಮ್ಮಾಳನ್ನು ಬೈಯುತ್ತಿದ್ದಳು. ಮಕ್ಕಳೇ, ಈ ಕಥೆಯಲ್ಲಿ
ಅಮ್ಮ ಏನೂ ಮಾಡಿರಲಿಲ್ಲ. ಆದರೆ ವೀಣಾಳ ಗರ್ವದಿಂದ ಅವಳ ಚಂದವಾದ ವ್ಯಾಪಾರವು ಕುಸಿದು ಹೋಗಿತ್ತು. ಅವಳೇನಾದರೂ ಗ್ರಾಹಕರೊಂದಿಗೆ ಪ್ರೀತಿಯಿಂದ ವರ್ತಿಸಿದರೆ ಮತ್ತು ಗರ್ವ ಪಡದೇ ಇದ್ದಿದ್ದರೆ ಇವತ್ತು ಅವಳ ವ್ಯಾಪಾರವು ಸುಗಮವಾಗಿ ನಡೆಯುತ್ತಿತ್ತು. ಇದಕ್ಕೆ ಹೇಳುವುದು, ಮನುಷ್ಯ ತನ್ನ ಗರ್ವದಿಂದ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ದಕ್ಷಿಣ ಭಾರತದ ಒಂದು ಹಳ್ಳಿಯಲ್ಲಿ ರಮಾ ಮತ್ತು ಅವರ ಪತಿ ಚಿನ್ನಪ್ಪ ವಾಸಿಸ್ತಾ ಇದ್ರು. ಇಬ್ರು ಸೇರಿ ಒಂದು ಜಮೀನಿನಲ್ಲಿ ಕೆಲಸ ಮಾಡ್ತಾ ತಮ್ಮ ಜೀವನನ ಸುಖಮಯವಾಗಿ ಸಾಗಿಸ್ತಾ ಇದ್ರು. ರಮಾ ಮತ್ತು ಚಿನ್ನಪ್ಪ ಅವ್ರಿಗೆ ಒಂದು ಮಗಳು ಮತ್ತೆ ಒಬ್ಬ ಮಗ ಇದ್ದ. ಅವರು ತಮ್ಮ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ಓದಿಸಿ ದೊಡ್ಡೋರ್ ಮಾಡ್ಬೇಕು ಅಂತ ಇದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಚಿನ್ನಪ್ಪನವರ ಆರೋಗ್ಯ ಹದಗೆಡ್ತು. ಅವರು ತುಂಬಾ ಕಾಯಿಲೆ ಬಿದ್ರು. ಈಗ ರಮಾಗೆ ಜಮೀನಲ್ಲಿ ಕೆಲಸನೂ ಮಾಡಬೇಕಾಗಿತ್ತು, ಮನೆಯಲ್ಲಿ ತಮ್ಮ ಮಕ್ಕಳ ಬಗ್ಗೆನೂ ಗಮನ ಹರಿಸಬೇಕಾಗಿತ್ತು ಮತ್ತು ಅನಾರೋಗ್ಯದ ಪತಿಯನ್ನು ಕೂಡ. ಈ ಎಲ್ಲಾ ಘಟನೆಗಳಿಂದ ಅವಳು ಕೂಡ ತುಂಬಾ ಹತಾಶಳಾಗಿದ್ಲು. ಒಂದು ದಿನ ಚಿನ್ನಪ್ಪ ನನ್ನು ನೋಡಲು ಅವನ ತಮ್ಮ ಮೋಹನ್ ಬಂದ. ಅಣ್ಣ, ನಿಮ್ಮ ಆರೋಗ್ಯ ತುಂಬಾ ಕೆಡ್ತಾ ಇದೆ, ನೀವು ಡಾಕ್ಟರ್ ಹತ್ರ ಹೋದ್ರೋ ಇಲ್ವೋ? ತೋರ್ಸದಿ ಭಾವನ ಅವರೇ, ಆದ್ರೆ ಇನ್ನೂ ಏನು ಗುಣ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ನಾನು ದೇವಸ್ಥಾನದಲ್ಲಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ, ನೀವು ಖಂಡಿತವಾಗಿಯೂ ಸರಿಯಾಗ್ತೀರಾ. ಆಯ್ತು ಮೋಹನ್. ಅದ್ಗೆ ಈಗ ಇಡೀ ಮನೆ ನಡೆಸೋ ಜವಾಬ್ದಾರಿ ನಿಮ್ ಮೇಲ್ ಬಂದಿದೆ ಅಲ್ವಾ? ಹಾ, ಆದ್ರೆ ಈಗ ಮನೇನ ನಡೆಸ್ಲೇಬೇಕಲ್ವಾ? ಅದ್ಗೆ ನಾನೊಂದು ಇಡ್ಲಿ ಅಂಗಡಿ ಹಾಕ್ಬೇಕಂತ ಇದ್ದೀನಿ, ನೀವಲ್ ಬಂದು ಇಡ್ಲಿ ಮಾಡ್ತೀರಾ? ಅದರಿಂದ ನಿಮ್ಗೆ ಜಾಸ್ತಿ ದುಡ್ಡು ಸಿಗುತ್ತೆ, ಆಮೇಲೆ ನಿಮ್ಮ ಆರ್ಥಿಕ ಸಮಸ್ಯೆ ಕೂಡ ಸರಿಯಾಗಿ ಹೋಗುತ್ತೆ. ನನ್ಗೆ ಅದರಿಂದ ಯಾವ ಲಾಭ ಬರುತ್ತೋ ಅದನ್ನ ನಾವಿಬ್ರು ಸೇರಿ ಹಂಚ್ಕೊಳ್ಳೋಣ. ಹಾ ಸರಿ ಭಾವನವರೇ. ಮತ್ತು ಮಾರನೇ ದಿನದಿಂದ ರಮಾ ಮೋಹನನ ಅಂಗಡಿಯಲ್ಲಿ ಇಡ್ಲಿ ಮಾಡಕ್ಕೆ ಶುರು ಮಾಡಿದ್ಲು. ಗ್ರಾಮದ ಜನರಿಗೆ ರಮಾ ಮಾಡ್ತಾ ಇರೋ ಇಡ್ಲಿ ತುಂಬಾ ಇಷ್ಟ ಆಗಕ್ ಶುರುವಾಯ್ತು. ನೋಡ್ತಾ ನೋಡ್ತಾ ರಮಾ ಮಾಡ್ತಾ ಇದ್ದ ಇಡ್ಲಿ ಊರ್ ತುಂಬಾ ಹೆಸರುವಾಸಿ ಆಯ್ತು. ಅಂಗಡಿಗೆ ದಿನ ಗುಂಪು ಗುಂಪಾಗಿ ಜನ ಬರತೊಡಗಿದ್ರು. ಇದರಿಂದ ರಮಾ ಮತ್ತು ಮೋಹನ್ ಇಬ್ರು ಸಂತೋಷಗೊಂಡ್ರು.